ವೆಲ್ಕಮ್ ಬ್ಯಾಕ್ ಸ್ಟೆಲೇರಿಯಂ ವಿಡಿಯೋ ಸರಣಿಗೆ ಮರಳಿ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಸ್ಟೆಲೇರಿಯಂ ಟೂಲ್ನ ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಎರಡು ವಿಡಿಯೋನ ನಿಮಗೆ ಮುಂಚೆನೇ ಇಂಟ್ರೊಡಕ್ಟರಿ ವಿಡಿಯೋಸ್ ಅಂತ ಹೇಳಿದ್ವಿ ಅಲ್ವಾ, ಅದರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿತ್ತು ಖಗೋಳ ವಿಜ್ಞಾನದ ಬಗ್ಗೆ ಸಂಬಂಧಪಟ್ಟಿರೋ ಹಾಗೆ, ಅಂದರೆ ನಕ್ಷತ್ರ ಪುಂಜಗಳು, ನಕ್ಷತ್ರಗಳು, ಪ್ಲ್ಯಾನೆಟ್ಸ್, ಗ್ರಹಗಳು, ಉಪಗ್ರಹಗಳು ಈ ಥರ ಎಲ್ಲ. ಸೊ ಈಗ ನಾನು ಏನಕ್ಕೆ ನಾವು ಆ ವಿಡಿಯೋಸ್ನ ಮುಂಚೆ ನಿಮಗೆ ಜನರಲ್ ಇನ್ಫಾರ್ಮೇಷನ್ ಅಂತ ಹೇಳಿದ್ದು ಅಂದರೆ, ಈಗ ನಾನು ಸ್ಟೆಲೇರಿಯಂ ಟೂಲ್ನ ಓಪನ್ ಮಾಡಿ ನೋಡಿ ಆಕಾಶದಲ್ಲಿ ನಿಮಗೆ ಈ ಪ್ಲಾನೆಟ್ ಕಾಣಿಸ್ತಾ ಇದೆ ಅಂತೆಲ್ಲ ತೋರಿಸಿದಾಗ, ಸೊ ಅವಾಗ ನಾವು ಗ್ರಹಗಳ ಬಗ್ಗೆ ಏನು ಮಾಹಿತಿ ನೀಡಿದ್ವಿ ನಮ್ಮ ವಿಡಿಯೋಗಳಲ್ಲಿ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೀರಾ. ಓ, ಇಷ್ಟು ದೂರ ಇದ್ದರೆ ಸೂರ್ಯನಿಂದ ಆ ಗ್ರಹಗಳು ಯಾಕೆ ಅದು ಕಮ್ಮಿ ಸಮಯದಲ್ಲಿ ಸುತ್ತುತ್ತೆ, ಅಥವಾ ಸೂರ್ಯನ ಹತ್ರ ಇರೋ ಗ್ರಹಗಳು ಯಾಕೆ ಬೇಗ ಸುತ್ತುತ್ತೆ, ಸೊ ಈ ಥರ ಎಲ್ಲ ನೀವು ನೆನಪಿಸ್ಕೋತೀರಾ. ಅದ್ರ ಜೊತೆಗೆ ಈಗ ಇದರಲ್ಲಿ ನೀವು ಸ್ಟೆಲೇರಿಯಂ ಟೂಲಲ್ಲಿ ಹೇಗೆ ಪ್ಲಾನೆಟ್ಸ್ನೂ ನೋಡ್ತೀರಾ ಅದೇ ಥರ ನಕ್ಷತ್ರ ತೋರಿಸ್ತೀನಿ. ಅವಾಗಲೂ ನಿಮಗೆ ನಾನು ಹೇಳಿರೋ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆಲ್ಲ ನೆನಪಾಗುತ್ತೆ, ಜೊತೆಗೆ ಇದು ನಿಮಗೆ ಮಾಹಿತಿ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಹೌದಲ್ವಾ. ಸೊ ಹಾಗಾಗಿ ನಾವು ಮುಂಚೆನೆ ನಿಮಗೆ ಇದ್ರ ಬಗ್ಗೆ ಎಲ್ಲ ಅಲ್ಪ ಮಾಹಿತಿ ಇರಲಿ ಅಂತ ಹೇಳಿ ಮುಂಚೆನೆ ನಾವು ವಿಡಿಯೋಸ್ ಮಾಡಿದ್ದು. ಸೊ ಈಗ ನಾನು ಇವತ್ತಿನ ವಿಡಿಯೋ ಸ್ಟೆಲೇರಿಯಂ ಬಗ್ಗೆ ಹೇಳ್ತೀನಿ, ಅಂದರೆ ಇನ್ಸ್ಟಾಲೇಷನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನಾವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇದ್ದಾಗ ಉಬುಂಟು ಸಾಫ್ಟ್ವೇರ್ಗೆ ಹೋಗಿ ಇಲ್ಲಿ ಸ್ಟೆಲೇರಿಯಂ ಅಂತ ಟೈಪ್ ಮಾಡಿ ಸ್ಟೆಲೇರಿಯಂನ ಇನ್ಸ್ಟಾಲ್ ಮಾಡ್ಕೋತೀವಿ. ಸೊ ಈ ಪ್ರೋಸೆಸಲ್ಲಿ ನಿಮಗೆ ಇನ್ಸ್ಟಾಲ್ ಮಾಡ್ಕೋಬೇಕಾದಾಗ ಇಂಟರ್ನೆಟ್ ಅಂತೂ ಬೇಕೇ ಬೇಕು. ಸೊ ಇಂಟರ್ನೆಟ್ ಇಟ್ಕೊಳ್ಳಿ, ಟೀಚರ್ಸ್ ನೀವು ಮಕ್ಕಳಿಗೆ ಈ ವಿಷಯದಲ್ಲಿ ಸಹಾಯ ಮಾಡಿ. ಇಲ್ಲ ನೀವು ಆಗಲೇ ಇನ್ಸ್ಟಾಲ್ ಆಗಿದೆ ಅಂತಂದರೆ ಶೋ ಅಪ್ಲಿಕೇಶನ್ಸ್ಗೆ ಹೋಗಿ ಇಲ್ಲಿ ನೀವು ಸ್ಟೆಲೇರಿಯಂ ಟೂಲ್ನ ಕ್ಲಿಕ್ ಮಾಡಿದ್ರೆ ಸ್ಟೆಲೇರಿಯಂ ಟೂಲ್ ಓಪನ್ ಆಗುತ್ತೆ. ಸೊ ಸ್ಟೆಲೇರಿಯಂ ಟೂಲ್ ಓಪನ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಸೊ ನನ್ನ ಬ್ಯಾಕ್ಗ್ರೌಂಡು ಅದೇ ಸೆಟ್ ಮಾಡ್ಕೊಂಡಿದ್ದರಿಂದ ನಿಮ್ಗೆ ಆ ಥರ ಕಾಣಿಸ್ತಾ ಇತ್ತು. ಸೊ ಈಗ ನಾನು ಮಕ್ಕಳಿಗೆ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಸ್ಟೆಲೇರಿಯಂ ಟೂಲ್ ಸಿಗುತ್ತೆ ಕಾಣಿಸುತ್ತೆ. ಅದಾದಮೇಲೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ಮಕ್ಕಳೇ, ನೀವು ಅರ್ಧ ಭಾಗ ಭೂಮಿ ಕಾಣಿಸ್ತಾ ಇದೆ, ಇನ್ನು ಅರ್ಧ ಭಾಗ ಮೇಲ್ಗಡೆ ಆಕಾಶ ಕಾಣಿಸ್ತಾ ಇದೆ, ಹೌದಲ್ವಾ. ಜೊತೆಗೆ ಇಲ್ಲಿ ಎಸ್ ಅಂತೆಲ್ಲ SW ಲೆಟರ್ಸ್ ಕಾಣಿಸ್ತಾ ಇದೆ, ಅಕ್ಷರಗಳು. ಅದರಲ್ಲಿ ಎಸ್ ಅಂದರೆ ಅದು ದಿಕ್ಕುಗಳನ್ನ ಸೂಚಿಸುತ್ತೆ, ದಕ್ಷಿಣ ದಿಕ್ಕು, ಸೌತ್ ವೆಸ್ಟ್, ಸೌತ್ ಈಸ್ಟ್ ಅಂತ. ಈಗ ನೀವು ಅದನ್ನು ಹತ್ತಿರದಲ್ಲಿ ನೋಡಬೇಕು ಅಂದರೆ ಝೂಮ್ ಇನ್ ಮಾಡ್ಕೋಬೇಕು. ಸೊ ಝೂಮ್ ಇನ್ ಅಂದರೆ ನೀವು ನಿಮ್ಮ ಮೌಸ್ ಕ್ರಾಲ್ ಮಾಡಿದ್ರೆ ಮುಂದೆ ಅದು ಮುಂದಕ್ಕೆ ಝೂಮ್ ಇನ್ ಆಗುತ್ತೆ, ಆಚೆ ದೂರ ಹೋಗಬೇಕು ಅಂತಂದಾಗ ಝೂಮ್ ಔಟ್ ಮಾಡಬೇಕು ಅಂದರೆ ಸ್ಕ್ರಾಲ್ನ ಹಿಂದೆ ತೊಗೊಂಬಂದರೆ ಆಗುತ್ತೆ. ಸೊ ಆ ಕಡೆ ಈ ಕಡೆ ಹೋಗಬೇಕು ಅಂದರೆ ಮೂವ್ ಮಾಡ್ಕೋಬೇಕು ಅಂದರೆ ಮೌಸ್ನ ಲೆಫ್ಟ್ ಕ್ಲಿಕ್ನ ಇಟ್ಕೊಂಡು ಈ ಕಡೆ ನೋಡಿ, ಈ ಕಡೆ ಬೇಕು ಅಂದರೆ ಈ ಕಡೆ ಬಲಗಡೆ ಹೋಗ್ಬೋದು, ಎಡಗಡೆ ಬೇಕು ಅಂದಾಗ ಎಡಗಡೆ ನೋಡಬಹುದು. ಸೊ ಇಲ್ಲ ಅಂತಂದರೆ ನೀವು ಕೀಬೋರ್ಡಲ್ಲಿ ಸಹ ಈ ಕಡೆ ರೈಟ್ ಮತ್ತು ಲೆಫ್ಟ್ ಆರೋ ಇದೆಯಲ್ಲ ಅದನ್ನು ಮಾಡ್ಬೋದು, ಮೇಲೆ ಕೆಳಗಡೆಗೆ ಅಪ್ ಆ್ಯಂಡ್ ಡೌನ್. ಸೊ ಈ ಥರ ನೀವು ಕೀಬೋರ್ಡಲ್ಲಿ ಸಹ ನೀವು ಉಪಯೋಗಿಸ್ಕೋಬಹುದು. ಸೊ ಈಗ ನಾನು ಇಲ್ಲಿ ಇಂಪಾರ್ಟೆಂಟಾಗಿ ನೀವು ಸ್ಟೆಲೇರಿಯಂ ಟೂಲ್ ಓಪನ್ ಮಾಡ್ತಿರಲ್ಲ ಆವಾಗ ಒಂದು ಲೊಕೇಶನ್ ಸೆಟ್ ಮಾಡಬೇಕಾಗತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ನೋಡೋಣ. ಈ ಲೊಕೇಶನ್ ಸೆಟ್ ಮಾಡೋದು ಅಂದರೆ ಏನು ಅಂದರೆ, ಈಗ ಈ ಜಾಗ ಎಲ್ಲಿಂದ ಕಾಣಿಸ್ತಾ, ಎಲ್ಲಿಂದ ನಾವು ನೋಡ್ತಾ ಇದ್ದೀವಿ ಆಕಾಶನ ಅಂತ, ಸೊ ಆ ಜಾಗನ ನೀವು ಸೆಟ್ ಮಾಡ್ಕೋಬೋದು. ಸೊ ಈಗ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಮಕ್ಕಳಿಗೆ, ಏನಿದು ಹೆಂಗೆ ಸೆಟ್ ಮಾಡ್ಕೋಬೋದು, ಇದಕ್ಕೆಲ್ಲ ಹೆಂಗೆ ಗೊತ್ತಿರುತ್ತೆ ಇದೇ ದಿಕ್ಕು, ಅಥವಾ ಇಲ್ಲೇ ಸೂರ್ಯ ಕಾಣಿಸ್ತಾನೆ, ಅಥವಾ ಇಲ್ಲೇ ಒಂದು ಗ್ರಹಗಳು ಕಾಣಿಸುತ್ತೆ ಅನ್ನೋದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಮ್ಮ ಪಂಚಾಂಗದ ಬಗ್ಗೆ. ಯಾಕಂದರೆ ನಮ್ಮ ಪೂರ್ವಿಕರು ಆಗಲೇ ಅದನ್ನು ಮುಂಚೆ ಎಷ್ಟೋ ಸಾವಿರ ವರ್ಷಗಳ ಮುಂಚೆನೇ ಅದನ್ನು ಇವಾಗಲೇ ಅಮಾವಾಸ್ಯೆ ಬರುತ್ತೆ ಅಥವಾ ಇಲ್ಲಿ ಈ ದಿಕ್ಕಲ್ಲಿ ಈ ಗ್ರಹಗಳು ಇರುತ್ತೆ ಅಂತೆಲ್ಲ ನಿರ್ಧಾರ ಆಗೋಗಿರುತ್ತೆ. ಅದ್ರ ಮೇಲೆ ತಾನೇ ಅವರು ಏನು ಈ ಥರ ಭವಿಷ್ಯ ಹೇಳ್ತಾರೆ ಅಲ್ವಾ, ಕೇಳಿರ್ತೀರಾ ನೀವು ಈ ಥರ ಎಲ್ಲ ಹೆಂಗೆ ಅಂತಂದರೆ, ಮುಂಚೆನೇ ಪಂಚಾಂಗದಲ್ಲಿ ಅವರು ಅಂದರೆ ಡಾಕ್ಯುಮೆಂಟ್ ಮಾಡಿಬಿಟ್ಟಿರ್ತಾರೆ. ಅದೇ ಥರ ಏನು ಪಂಚಾಂಗನ ಪ್ರತಿ ವರ್ಷ ಸಿಗುತ್ತೆ ನಮಗೆ. ಸೇಮ್ ಇಲ್ಲೂ ಅಷ್ಟೇ, ಈ ಸಾಫ್ಟ್ವೇರಲ್ಲಿ ಮುಂಚೆನೇ ಪ್ರೀ ಡಿಫೈನ್ಡ್ ಪ್ರೀ ಕ್ಯಾಲ್ಕುಲೇಟೆಡ್ ಅಂತಲೇ ಹೇಳ್ಬೋದು. ಸೊ ಸಾಫ್ಟ್ವೇರಲ್ಲಿ ಬರೆದು ಅಂತಲೇ ಅಂದ್ಕೊಳ್ಳಿ, ಬರೆದು ಇಟ್ಟಿಟ್ಬಿಟ್ಟಿರ್ತಾರೆ. ಸೊ ಆಗ ಅದ್ರ ಮೂಲಕ ನಾವು ಈ ಥರ ನೋಡಲಿಕ್ಕೆ, ಸ್ಟಾರ್ಸ್ ಇಲ್ಲೇ ಇರುತ್ತೆ, ಸನ್ ಇಲ್ಲೇ ನೋಡಿ, ಸನ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಈ ಥರ ಇರುತ್ತೆ ಅನ್ನೋದಕ್ಕೆ ನಮಗೆ, ಈ ಟೈಮಲ್ಲಿ ಸೂರ್ಯ ಇಲ್ಲಿದ್ದಾನೆ ಮುಳುಗ್ತಾ ಇದ್ದಾನೆ ಅನ್ನೋದಕ್ಕೆ, ಈ ಟೈಮ್ ನಾನು ಯಾವ ಟೈಮಲ್ಲಿ ನೋಡ್ತಾ ಇದ್ದೀನಿ ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ವಾ, ಆ ಟೈಮ್ಗೆ ಇದು. ಸೊ ನನ್ನ ಟೈಮ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, 5:17 ಅಂದರೆ 5:16 ಅಂತ. ಸೊ ಹಾಗೆ ಈ ಟೈಮ್ಗೆ ಮುಳುಗ್ತಿದ್ದಾನೆ, ಸೊ ಈ ದಿಕ್ಕಲ್ಲಿ ಇದ್ದಾನೆ ಅನ್ನೋದಕ್ಕೆ ನಮಗೆ ಕಾಣಿಸುತ್ತೆ. ಸೊ ಜಾಗ ನಾವು ಹೆಂಗೆ ಸೆಟ್ ಮಾಡೋದು ಅನ್ನೋದಕ್ಕೆ ಇದು ಈ ಥರ ನೀವು ತಿಳ್ಕೊಬೋದು ಯಾವ ಜಾಗದಲ್ಲಿ ಅಂತ. ಸೊ ಹೇಗೆ ಸೆಟ್ ಮಾಡೋದು ಅಂದರೆ, ಸೊ ಇದೇನು ಮ್ಯಾಜಿಕ್ ಅಲ್ಲ, ಹೆಂಗೆ ಗೊತ್ತಾಗುತ್ತೆ ಈ ಸಾಫ್ಟ್ವೇರ್ ಏನು ಮ್ಯಾಜಿಕ್ಕ ಹೆಂಗೆ ಇದು ಜಾದೂನ ಅಂದರೆ ಖಂಡಿತ ಅಲ್ಲ, ಅದು ಪ್ರೀ ಕ್ಯಾಲ್ಕುಲೇಟೆಡ್ ಪ್ರೀ ಡಿಫೈನ್ಡ್ ಈ ಸಾಫ್ಟ್ವೇರಲ್ಲಿ ಬರೆದಿರ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ತೀರಾ ಡೀಪಾಗಿ ಬೇಡ, ಇಷ್ಟು ಗೊತ್ತಿದ್ರೆ ಸಾಕು, ಬೇರೆ ಏನೋ ಅಲ್ಲ, ಈ ಥರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ
ಒಂದು ಚಿಕ್ಕ ಇನ್ಫಾರ್ಮೇಷನ್ ಇದ್ರೆ ಸಾಕು. ಸೊ ಈಗ ಲೊಕೇಶನಿಗೆ ಕ್ಲಿಕ್ ಮಾಡಿದೆ, ಇಲ್ಲಿ ಹೇಗೆ ಬರೋದು ಅಂತ ನೋಡೋಣ. ಸೊ ಇಲ್ಲಿ ಲೆಫ್ಟ್ ನೀವು ಹಿಂಗೆ ಜಸ್ಟ್ ಕರ್ಸರ್ ತೊಗೊಂಬಂದರೆ ಸಾಕು, ಅದ್ರೇನು ಕ್ಲಿಕ್ ಮಾಡೋ ಎಲ್ಲ ಅವಶ್ಯಕತೆ ಇಲ್ಲ ಇಲ್ಲೆಲ್ಲೂ. ಸೊ ಇಲ್ಲಿ ಹಿಂಗೆ ಕೆಳಗಡೆ ಬಂದರೆ ಇಲ್ಲೊಂದು ಓಪನ್ ಆಗುತ್ತೆ, ಅಂದರೆ ಮೇಲ್ಗಡೆ ಜಸ್ಟ್ ಅದು ಬರುತ್ತೆ. ಇಲ್ಲೂ ಅಷ್ಟೇ, ಲೆಫ್ಟಲ್ಲಿ ಸಹ ಹಾಗೆ ಆಗುತ್ತೆ. ಸೊ ಆಪ್ಷನ್ಸ್ಗಳೆಲ್ಲ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಲೊಕೇಶನ್ ಫಸ್ಟ್ F6 ಅಂತ ನೀವು ಕೀಬೋರ್ಡಲ್ಲಿ ಕೂಡ ಟೈಪ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಲೊಕೇಶನ್ ಸೆಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ನಿಮ್ಮ ಊರಿನ ಹೆಸರು ಟೈಪ್ ಮಾಡ್ಕೋಬೋದು. ಎಲ್ಲ ಡಿಸ್ಟ್ರಿಕ್ಸು ಇದೆ ಇಲ್ಲಿ, ತಾಲೂಕು ಮಟ್ಟದಲ್ಲಿರಲ್ಲ, ಡಿಸ್ಟ್ರಿಕ್ಸ್ ಅಂತೂ ಇರುತ್ತೆ. ಸೊ ಈಗ ನಾನು ಬೆಂಗಳೂರು ಅಂತ ತೊಗೊಂಡ್ರೆ, ಸೊ ಬೆಂಗಳೂರು ಅಂತ ಟೈಪ್ ಮಾಡಿದ್ರೆ ನೋಡಿ ಇಲ್ಲಿ ಬೆಂಗಳೂರು ಅಂತ ಇದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ ಅದನ್ನು ಇಲ್ಲಿ ಬಂದು ಇಲ್ಲಿ ಕಾಣಿಸ್ತಾ ಇದೆಯಾ, ಯೂಸ್ ಕರೆಂಟ್ ಲೊಕೇಶನ್ ಆಸ್ ಡಿಫಾಲ್ಟ್ ಅಂದರೆ ಇದನ್ನು ನೀವು ಡಿಫಾಲ್ಟ್ ಅಂತ ಕೊಟ್ಬಿಟ್ರೆ ಈ ಸತಿ ನೀವು ಕ್ಲೋಸ್ ಮಾಡಿ ಮತ್ತೆ ನೀವು ಇನ್ನೊಂದು ದಿವಸ ಸ್ಟೆಲೇರಿಯಂ ಟೂಲ್ ಓಪನ್ ಮಾಡ್ತಿರಲ್ಲ ಆವಾಗಲೂ ಇದೇ ಲೊಕೇಶನ್ ಸೆಟ್ ಆಗಿರುತ್ತೆ. ಸೊ ಹಂಗೆ ಕೂಡ ನೀವು ಮಾಡ್ಬೋದು. ಸೊ ಈಗ ನಾನು ಅದನ್ನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೊಟ್ಟನಲ್ಲ, ಸೊ ಈಗ ಅದು ನಾನು ಕ್ಲೋಸ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಾ, ಇಲ್ಲಿ ಬೆಂಗಳೂರು ಅಂತ ಇಲ್ಲಿ ಆಗಿದೆ. ಸೊ ನೀವು ಬೆಂಗಳೂರು ಅಂತಲೇ ಅಲ್ಲ, ನೀವು ನಿಮ್ಮ ಊರು ಹುಡುಕ್ಬೋದು. ಈಗ ನಾರ್ತ್ ಕರ್ನಾಟಕದಲ್ಲಿ ಯಾವುದಾದ್ರೂ ಊರು ಹುಡುಕೋಣ, ಗದಗ ನೋಡೋಣ, ಇಲ್ಲ ಬಳ್ಳಾರಿ ನೋಡ್ಬೋದು, ಯಾವ ಊರಾದರೂ ನೋಡ್ಬೋದು, ಯಾಕಂದರೆ ಎಲ್ಲ ಏನು ಇದು ಇರುತ್ತೆ ಇಲ್ಲಿ. ಸೊ ಗದಗ ಸಿಕ್ಕಿದೆ. ಸೊ ಅದನ್ನು ನೀವು ಇದೇ ಥರ ಯೂಸ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಬೆಂಗಳೂರು ಅಂತ ಇರೋದು ಗದಗಾಗಿ ಚೇಂಜ್ ಆಗಿದೆ ಇಲ್ಲಿ, ಕಾಣಿಸ್ತಾ. ಸೊ ನೀವು ಯಾವುದಾದ್ರೂ ಕೊಡ್ಬೋದು, ಮೈಸೂರು ಶಿವಮೊಗ್ಗ ಎಲ್ಲಿ ಬೇಕಾದರೂ ಕೊಡ್ಬೋದು. ಅಥವಾ ನೀವೇನಾದರೂ ಇಲ್ಲಿ ಅಲ್ಲಿ ಆ ಏರಿಯಾ ಲೊಕೇಶನ್ ಸೆಟ್ ಆದರೆ ಅಲ್ಲಿಂದ ಆಕಾಶದಲ್ಲಿ ಏನೇನು ಆಬ್ಜೆಕ್ಟ್ಸ್ಗಳು, ನಕ್ಷತ್ರಗಳು, ಪ್ಲಾನೆಟ್ಸ್ಗಳು ಹೆಂಗೆ ಕಾಣಿಸುತ್ತೆ, ಯಾವ ದಿಕ್ಕಲ್ಲಿ ಕಾಣಿಸುತ್ತೆ ಅನ್ನೋದು ಸೆಟ್ ಆಗುತ್ತೆ. ಈಗ ನೀವಿಲ್ಲ ನಾನು ಅಮೇರಿಕಾದಲ್ಲಿ ಹೆಂಗೆ ಕಾಣಿಸುತ್ತೆ ಈ ಟೈಮಲ್ಲಿ ನಕ್ಷತ್ರಗಳು ಅಥವಾ ಯಾವ ಪ್ಲಾನೆಟ್ ಕಾಣಿಸುತ್ತೆ ಅನ್ನೋದನ್ನು ನೀವು ಇಲ್ಲೂ ಸಹ ಅಂದರೆ ಅದು ಇಲ್ಲೇ ಸೆಟ್ ಮಾಡಿಕೊಂಡು ನೀವು ಇಲ್ಲಿಂದನೇ ಅಲ್ಲಿ ಹೆಂಗೆ ಕಾಣಿಸುತ್ತೆ ಅನ್ನೋದು ಸಹ ನೋಡ್ಬೋದು. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ. ಸೊ ಹೆಂಗೆ ಸೆಟ್ ಮಾಡಿದಾರಲ್ವ ಅವ್ರ ಸಾಫ್ಟ್ವೇರಲ್ಲಿ, ಸೊ ಈ ಥರ ನೀವು ಅಲ್ಲೂ ನೋಡಬಹುದು. ಇಲ್ಲ ನೀವು ಇಲ್ಲೇ ನಮ್ಮ ಊರದೇ ಯಾವುದಾದ್ರು ನೋಡ್ಕೋಬೇಕು ನಮ್ಮ ಕರ್ನಾಟಕದಲ್ಲಿ ಅಂದರೆ ಅದು ಸಹ ನೀವು ಮಾಡಬಹುದು. ಸೊ ಈಗ ನಾನು ಸೆಟ್ ಆಗಿದೆ, ಈಗ ನಾನು ಕ್ಲೋಸ್ ಮಾಡ್ತೀನಿ. ಈಗ ನೆಕ್ಸ್ಟು ನೋಡಿ, ಸ್ವಲ್ಪ ಝೂಮ್ ಔಟ್ ಮಾಡಿಕೊಂಡೆ. ಸೊ ಈ ಥರ ನೀವು ಒಂದು ಎರಡು ಮೂರು ಸತಿ ಪ್ರಾಕ್ಟೀಸ್ ಮಾಡಿ, ಈ ಕಡೆ ಹೆಂಗೆ ಮೂವ್ ಮಾಡೋದು ಮೇಲ್ಗಡೆ ಕೆಳಗಡೆ, ಸೊ ಮೌಸಲ್ಲಾದರೂ ಮಾಡಿ, ಕೀಬೋರ್ಡಲ್ಲಾದರೂ ಮಾಡಿ, ಒಂದು ಸ್ವಲ್ಪ ಸೆಟ್ ಆಗೋ ತನಕ ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಥರ ಹೆಂಗೆ ಮೂವ್ ಮಾಡೋದು ಹಂಗೆಲ್ಲ. ಸೊ ಸೂರ್ಯ ಇಲ್ಲಿದ್ದಾನೆ, ಇಲ್ಲಿ ಕೆಳಗಡೆ ನಿಮ್ಮ ಟೈಮ್ ಎಲ್ಲ ಕಾಣಿಸ್ತಾ ಇದೆ, ಡೇಟ್ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು ಈಗ ಒಂದೊಂದೇ ಆಪ್ಷನ್ಸ್ ನೋಡ್ತಾ ಹೋಗೋಣ. ಇಲ್ಲಿ ಕೆಳಗಡೆಗೆ ಬರ್ತೀನಿ ನಾನು ಇವಾಗ. ಸೊ ಇಲ್ಲಿ ಏನಂದರೆ ಇಲ್ಲೂ ಸಹ ಒಂದೆರಡು ಸೆಟ್ಟಿಂಗ್ಸ್ ಮಾಡಬೇಕು. ಈ ಗ್ರೌಂಡ್ ಅಂತ ಏನು ಕ್ಲಿಕ್ ಆಗಿದೆ ಅಲ್ವಾ, ಇಲ್ಲಿ ಹೈಲೈಟ್ ಆಗಂಗೆ ಬಂದಿದೆ ಈ ಕೆಳಗಡೆ ನೋಡಿ. ಸೊ ಇದನ್ನು ನೀವು ಆನ್ ಮಾಡಿಟ್ಕೊಳ್ಳಿ. ಆಫ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಗ್ರೌಂಡ್ ಕಾಣಿಸಲ್ಲ. ಸೊ ಹಾಗಾಗಿ ಇದು ಆನ್ ಆಗೇ ಇರಲಿ. ಸೊ ಆನ್ ಆದರೆ ನೋಡಿ ಗ್ರೌಂಡು ಕಾಣಿಸ್ತಾ ಇದೆ. ಸೊ ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ ನಿಮಗೆ ಕಾರ್ಡಿಯಲ್ ಪಾಯಿಂಟ್ಸ್ ಅಂತ ಕಾರ್ಡಿನಲ್ ಪಾಯಿಂಟ್ಸ್ ಇದೆ. ಇದೇನು ಏನಂದರೆ ನಿಮಗೆ ದಿಕ್ಕುಗಳು ಆಫ್ ಆಗುತ್ತೆ, ಆನ್ ಮಾಡ್ಕೊಂಡಿದ್ರೆ ನೋಡಿ ಯಾವ್ಯಾವ ದಿಕ್ಕು ಅಂತ ಗೊತ್ತಾಗೋಕೆ ಈಸಿ ಆಗುತ್ತೆ. ನಕ್ಷತ್ರಗಳೆಲ್ಲ ನೋಡಬೇಕಾದ್ರೆ ಯಾವ ದಿಕ್ಕು ಅಂತ ನೋಡೋದಕ್ಕೆ ಪ್ಲಾನೆಟ್ಸ್ಗಳು ಈಸಿ ಬೇಕಾಗುತ್ತೆ, ಅದು ಆನ್ ಮಾಡ್ಕೊಂಬಿಡಿ. ಅದಾದಮೇಲೆ ನಿಮಗೆ ನೈಟ್ ನೋಡಬೇಕು ಅಂದರೆ ಇವಾಗ ನಾನು ಇವಾಗ ಏನಪ್ಪ ರಾತ್ರಿ ನಕ್ಷತ್ರಗಳು ನೋಡಬೇಕು ಅಂದರೆ ನಾನು ರಾತ್ರಿನೇ ಬಂದು ಓಪನ್ ಮಾಡಬೇಕಾ ಈ ಕಂಪ್ಯೂಟರಲ್ಲಿ ಅಂತಂದರೆ ಖಂಡಿತ ಇಲ್ಲ. ನೀವು ಅಟ್ಮಾಸ್ಫಿಯರಲ್ಲಿ ನೀವು ಬರೀ ರಾತ್ರಿ ನೋಡೋದಲ್ಲ, ಮುಂದಿನ ವರ್ಷ ಎಷ್ಟೋ ವರ್ಷಗಳ ನಂತರ ನೋಡ್ಬೋದು ಅಥವಾ ಎಷ್ಟೋ ವರ್ಷಗಳ ಹಿಂದೆನೂ ನೋಡ್ಬೋದು. ಸೊ ಹಾಗೆ ನೈಟ್ ಬೇಕು. ನೈಟ್ ಮೋಡ್ ಅಂದರೆ ನೈಟ್ ಸ್ಟಾರ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ, ಡೇ ಮೋಡಲ್ಲಿ ಕಾಣಿಸಲ್ಲ. ಹಾಗಾಗಿ ಡೇ ಮೋಡಲ್ಲಿ ಇಟ್ಕೊಂಡು ನಮ್ಗೆ ಇರುತ್ತೆ ನಕ್ಷತ್ರಗಳು, ಬಟ್ ನಮಗೆ ಕಾಣಿಸ್ತಾರಲ್ಲ. ಸೊ ನೈಟ್ ಮೋಡಲ್ಲಿ ನಿಮಗೆ ಆ ಬ್ರೈಟ್ನೆಸ್ಸಿಂದ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರನೂ ಮಾಡ್ಬೋದು. ಸನ್ ನೋಡಿ, ಇಲ್ಲಿ ಇದನ್ನು ಜೂಮ್ ಮಾಡ್ಕೊಂಡು ನೋಡಿದ್ರೆ ನೋಡಿ ಸನ್ ಕಾಣಿಸ್ತಾ ಇದ್ದಾನೆ, ಸ್ಯಾಟ್ರನ್ ನಮ್ಮ ಗ್ರಹ ಕಾಣಿಸ್ತಾ ಇದೆ, ಶನಿ ಗ್ರಹ, ಜುಪಿಟರ್ ಕಾಣಿಸ್ತಾ ಇದೆ ಇಲ್ಲಿ ಗ್ರಹ. ಸೊ ಈ ಥರ ನೆಕ್ಸ್ಟು ಅದೇ ಥರ ಅಟ್ಮಾಸ್ಫಿಯರ್ ಅಂತಂದರೆ ನಿಮಗೆ ಇಲ್ಲಿ ನೋಡಿ ನೈಟ್ ಆ್ಯಂಡ್ ಡೇ. ಸೊ ಈಗ ನಾನು ಅದನ್ನು ನೈಟೇ ಇಟ್ಕೊತೀನಿ. ಸೊ ನೆಕ್ಸ್ಟು ಡೀಪ್ ಸ್ಕೈ. ಸೊ ಡೀಪ್ ಸ್ಕೈ ಅಂತ ಆಬ್ಜೆಕ್ಟ್ಸು ಇನ್ನೂ ಜಾಸ್ತಿ ಆಬ್ಜೆಕ್ಟ್ಸ್ ಕಾಣಿಸ್ಬೇಕು ಅಂತ ಇದ್ದಾಗ ನೀವು ಡೀಪ್ ಸ್ಕೈ ಆಪ್ಷನ್ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲ ಅಂದರೆ ಅದನ್ನು ತೆಗಿಬಹುದು. ಸೊ ನೆಕ್ಸ್ಟು ಪ್ಲಾನೆಟ್ ಲೇಬಲ್ಸ್ ಅಂತ ಇದೆ. ಸೊ ಈ ಪ್ಲಾನೆಟ್ಸ್ ನೋಡಿ, ಈಗ ನಾನು ಲೇಬಲ್ಸ್ ತೆಗೆದುಬಿಟ್ರೆ ಇವೆರಡು ಪ್ಲಾನೆಟ್ ಯಾವುದು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಪ್ಲಾನೆಟ್ ಲೇಬಲ್ಸ್ನ ನೀವು ಇಟ್ಕೊಳ್ಳಿ. ಸೊ ಈಗ ನೋಡಿ ಜುಪಿಟರ್ ಸ್ಯಾಟರ್ನ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದನ್ನು ಯಾವಾಗಲೂ ಇರಲಿ, ಕ್ಲಿಕ್ ಆಗಿರಲಿ. ಸೊ ಇಷ್ಟು ಆಪ್ಷನ್ಸು ನೀವು ಗೊತ್ತಾಯ್ತಲ್ವಾ ಈಗ ಇಲ್ಲಿ ನಾನು ಹೇಳಿದ್ದೀವಿ ಒಂದು 4-5. ಓಕೆ, ಸೊ ಈಗ ನೆಕ್ಸ್ಟು ಏನು ಮಾಡೋಣ ಅಂದರೆ ಸ್ಟಾರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾನು ಕಾನ್ಸ್ಟಲೇಷನ್ಸ್ ಅಂತ ಹೇಳಿದ್ದೆ, ನಕ್ಷತ್ರ ಪುಂಜ ಅಂತ. ಸೊ ನಕ್ಷತ್ರ ಪುಂಜಗಳು ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ಇವಾಗ. ಸೊ ಒಂದು ಸ್ವಲ್ಪ ಝೂಮ್ ಔಟ್ ಮಾಡಿಕೊಂಡೆ, ಇಷ್ಟೊಂದು ಸ್ಟಾರ್ಸ್ ಕಾಣಿಸ್ತಾ ಇದೆ, ಹೌದಾ ನೋಡಿ. ಓಕೆ, ಸೊ ಈಗ ಈ ಕಡೆ ನೀವು ಮೂವ್ ಮಾಡಿ ನೋಡಬಹುದು ಇಲ್ಲೂ ಹೆಂಗೆ ಕಾಣಿಸ್ತಾ ಇದೆ ಹೆಂಗೆ ಅಂತ.
ಅದೇ ನಾನು ಇವಾಗ ಅಮೆರಿಕಾ ಅಂತ ಸೆಟ್ ಮಾಡಿ ಅಲ್ಲಿ ನೋಡಿದಾಗ ಹೆಂಗೆ ಅಂತಲೂ ನೀವು ಅಲ್ಲೂ ನೋಡ್ಬೋದು, ಬೆಳಕಾಗಿರುತ್ತೆ ಈ ಟೈಮಲ್ಲಿ ಅಲ್ವಾ, ನಮಗೆ ಇಲ್ಲಿ ಬೆಳಕಾಗಿದ್ರೆ ಅಲ್ಲಿ ನೈಟ್ ಆಗಿರುತ್ತೆ. ಸೊ ಯಾವ ಸೂರ್ಯ ಎಲ್ಲಿರ್ತಾನೆ ಅಥವಾ ಬೇರೆ ಪ್ಲಾನೆಟ್ಸ್ ಎಲ್ಲಿರುತ್ತೆ ಅಂತ ನೀವು ಅದು ಸಹ ಮಾಡಬಹುದು. ಸೊ ಜಸ್ಟ್ ಒಂದ್ಸತಿ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಅಷ್ಟೇ ಟೂಲ್ನ, ಆಮೇಲೆ ನೀವು ಹೆಂಗೆ ಬೇಕಾದರೂ ಹಾಗೆ ಇದರಲ್ಲಿ ನೀವು ನೋಡಬಹುದು, ಯಾವ ಥರ ಲೊಕೇಶನ್ಸ್ ಯಾವ ಟೈಮ್ ಎಲ್ಲ ನೋಡಕ್ಕೆ ಹೆಂಗಾದರೂ ನೀವು ನೋಡ್ಕೋಬಹುದು. ಸೊ ನೆಕ್ಸ್ಟು ಇಲ್ಲಿ ಈ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಇದು ಕಾನ್ಸ್ಟಲೇಷನ್ಸ್ನ ತೋರಿಸ್ತಾ ಇದೆ ನಿಮಗೆ ನೋಡಿ. ಸೊ ನಾನು ಹೇಳಿದ್ನಲ್ಲ ಕಾನ್ಸ್ಟಲೇಷನ್ಸ್ ಅಂದರೆ ಏನು ಹೇಳಿ, ನಕ್ಷತ್ರ ಪುಂಜಗಳು ಅಂದರೆ ಅದು ಪ್ಯಾಟ್ರನ್ ಇದು. ಸೊ ಇದೆಲ್ಲ ಪ್ಯಾಟ್ರನ್, ಇದು ಕೈಟ್ ಪ್ಯಾಟ್ರನ್ ನಂತ ಹೇಳಿದ್ದೆ ಅಲ್ಲ, ಪೋಲರಿಸ್ ಅಂತ ಹೇಳಿ ಕೈಟ್ ಒಂದು ನಮಗೆ ಕಾನ್ಸ್ಟಲೇಷನ್ ಕಾಣಿಸುತ್ತೆ ಅಂತ, ಧ್ರುವ ನಕ್ಷತ್ರದ್ದು ಅಂತೆಲ್ಲ. ಸೊ ಇಲ್ಲಿ ಅದನ್ನು ನೀವು ನೋಡ್ಬೋದು, ಸಪ್ತಋಷಿ ಮಂಡಲ ನೋಡಬಹುದು. ಸೊ ಇದನ್ನ ನೀವು ಮೂವ್ ಮಾಡಿದ್ರೆ ಇದೆಲ್ಲನೂ ಪ್ಯಾಟ್ರನ್ಸ್ಗಳು ಅಂದರೆ ಕಾನ್ಸ್ಟಲೇಷನ್ಸ್ಗಳು. ಸೊ ಈಗ ನೀವು ಇನ್ನೊಂದು, ನಾನು ತುಂಬ ಏನು ಹೇಳಿದ್ದು ಬರೀ ನೀವು ಏನು ಅದರದ್ದು ಪ್ಯಾಟ್ರನ್ ಅಷ್ಟೇ ಅಲ್ಲ, ಅದ್ರದ್ದು ಆ್ಯನಿಮಲ್ಸ್ ಇದ್ದರೆ ಅದರದ್ದು ಹೆಂಗೆ ಕಾಣಿಸುತ್ತೆ, ಅದ್ರ ಶೇಪು, ಇವಾಗ ರಾಶಿಗಳು, ಜೋಡಿಯಕ್ ಸೈನ್ಸು, ಮೀನರಾಶಿ, ತುಲಾರಾಶಿ, ಅದರದ್ದೆಲ್ಲದೂ ಅದು ಸಹ ಕಾನ್ಸ್ಟಲೇಷನ್ಸ್ ಅಂತ ಹೇಳಿದ್ದೆ. ಸೊ ಅದನ್ನು ಸಹ ನೋಡ್ಬೋದು ನೋಡಿ. ಇದು ಲೇಬಲ್ ಮಾಡೋದಷ್ಟೇ, ಇದು ಕಾನ್ಸ್ಟಲೇಷನ್ ಲೇಬಲ್ಸು. ಅದೇ ಥರ ವಿ ಅಂತ ನೀವು ಕೀಬೋರ್ಡಲ್ಲಿ ಬರೆದ್ರು ಅದು ಸಿಗುತ್ತೆ. ನೆಕ್ಸ್ಟು ನಾನು ಹೇಳಿದ್ನಲ್ಲ ಕಾನ್ಸ್ಟಲೇಷನ್ ಆರ್ಟ್, ಇದೇ ಇಂಪಾರ್ಟೆಂಟು. ಸೊ ನಾನು ಕಾನ್ಸ್ಟಲೇಷನ್ ಆರ್ಟ್ ಅದನ್ನು ಕ್ಲಿಕ್ ಮಾಡಿದೆ. ಸೊ ನೋಡಿ ಇಲ್ಲಿ ಮೀನರಾಶಿ ಕಾಣಿಸ್ತಾ ಇದೆಯಲ್ಲ, ಮೀನ್ ಥರ. ಸೊ ಇದೊಂದು ಕಾನ್ಸ್ಟಲೇಷನ್ನು. ಸೊ ನಾವು ಯಾವ್ದು ನೋಡ್ತಾ ಇದ್ವಿ ನೆನ್ನೆ, ಅದನ್ನ ಲಾಸ್ಟ್ ವೀಡಿಯೋದಲ್ಲಿ ಅದನ್ನು ಸಹ ನೋಡೋಣ, ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋಣ ಇಲ್ಲಿ. ಸೊ ಇದೇ ಥರ ನೀವು ನಿಮ್ಗೆ ಯಾವ್ದಾದ್ರು ಕಾನ್ಸ್ಟಲೇಷನ್ಸ್ ಬಗ್ಗೆ ತಿಳ್ಕೊಳ್ಳಿ, ಇದು ಎಲ್ಲಿ ಕಾಣಿಸುತ್ತೆ ಅನ್ನೋದನ್ನು ನೋಡಿ. ಸೊ ಈ ಥರ ನೀವು ಸರ್ಚ್ ಮಾಡಬಹುದು. ಸೊ ಹಿಂಗೆ ಮೂವ್ ಮಾಡ್ಕೊಳ್ಳಿ ಯಾವ ರೀತಿ ಕಾಣಿಸ್ಬೇಕು ಅನ್ನೋದಕ್ಕೆ. ಸೊ ಇಲ್ಲಿ ಮೀನರಾಶಿ, ಇದು ಮೀನ ಅದು ಕಾಣಿಸ್ತಾ ಇದೆ ಇಲ್ಲಿ ನೋಡಿ. ಎಸ್, ಮತ್ತು ನಮಗೆ ಯಾವ್ದು ಗೊತ್ತಿದೆ ಆ ಇದನ್ನು ನೋಡ್ಬೋದು, ಅಕ್ವಾರಿಯಸ್, ಇದು ಕುಂಭ ರಾಶಿ ಅಂತ ಹೇಳ್ತೀವಲ್ವ. ಸೊ ಅದು ಇನ್ಯಾವುದು, ಸೊ ಇನ್ನೂ ನಮಗೆ ಗೊತ್ತಿರೋ ಅಂಥ ಕಾನ್ಸ್ಟಲೇಷನ್ಸ್ನ ನಾವು ಇದರಲ್ಲಿ ನೋಡಿ ಹುಡುಕಕ್ಕೆ ಸ್ಟಾರ್ಟ್ ಹುಡುಕ್ಬೋದು ನಾವೇ. ಸೊ ಅದು ಸಹ ನಾವು ನೋಡಿ ಇಲ್ಲಿ ಇನ್ಯಾವುದು ಕಾಣಿಸ್ತಾ ಇದೆ. ಓಕೆ, ಸೊ ನಮಗೆ ಗೊತ್ತಿರೋವಂಥದ್ರಲ್ಲಿ ನಾವು ಹುಡುಕ್ಬೋದು ಇದರಲ್ಲಿ. ಸೊ ಈಗ ನಾನು ಓಕೆ ಹಿಂಗೆ ಅರ್ಧ ಅರ್ಧ ಗ್ರೌಂಡು ಮತ್ತು ಅರ್ಧ ಸ್ಕೈ ಇರೋ ಥರ ಸೆಟ್ ಮಾಡಿಕೊಂಡೆ. ಸೊ ನೆಕ್ಸ್ಟು ಇಲ್ಲಿ ಕಾನ್ಸ್ಟಲೇಷನ್ ಬೇಡ ಅಂದರೆ ಕಾನ್ಸ್ಟಲೇಷನ್ಸ್ ತೆಗಿಬೋದು, ಇದು ಆರ್ಟ್. ಲೇಬಲು ಬೇಡ ಅಂದರೆ ಲೇಬಲು ತೆಗಿಬೋದು. ಯಾಕಂದರೆ ಒಂದೊಂದ್ಸತಿ ತೀರಾ ಪ್ಲಾನೆಟ್ಸು ಅದೆಲ್ಲ ಝೂಮ್ ಮಾಡಿ ನೋಡಿದಾಗ ಇದೆಲ್ಲ ಡಿಸ್ಟರ್ಬಿಂಗ್ ಅನಿಸುತ್ತೆ. ಸೊ ಹಾಗಾಗಿ ನೀವು ಬೇಕಾದರೆ ಅದನ್ನು ತೆಗೆದುಬಿಡಿ. ನೆಕ್ಸ್ಟು ಇನ್ಯಾವುದಿದೆ ಅಂದರೆ ಇದು ಸೆಲೆಕ್ಟೆಡ್ ಆಬ್ಜೆಕ್ಟ್ಸ್ನ ಅದನ್ನೇ ಝೂಮ್ ಮಾಡ್ಕೊಂಡು ನೋಡೋದಕ್ಕೆ ಇದನ್ನೆಲ್ಲ ಈ ಆಪ್ಷನ್ ಇದೆ. ಸೊ ಇದು ಗೊತ್ತಾಯ್ತಲ್ವಾ ಕಾನ್ಸ್ಟಲೇಷನು ನಕ್ಷತ್ರದ ಬಗ್ಗೆ. ಇದೇನಂದರೆ ಗ್ರಿಡ್, ಈ ಈಕ್ವಿಟೋರಿಯಲ್ ಗ್ರಿಡ್. ಸೊ ಇದೇನೋ ಎಕ್ಸಾಕ್ಟಾಗಿ ಅಂತ ಅಲ್ಲ, ಜಸ್ಟ್ ನಿಮಗೆ ಈ ಒಂದು ಬೇಸಿಸ್ ಮೇಲೆ ಈ ಏನಂತಾರೆ ಡೈರೆಕ್ಷನ್ಸು ದಿಕ್ಕುಗಳ ಬೇಸಿಸ್ ಮೇಲೆ ತೋರಿಸಿರ್ತಾರೆ. ಸೊ ಇದು ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀವು ಬೇಕಾದರೆ ತೆಗಿಬೋದು, ಇಲ್ಲಾಂದರೆ ಇಟ್ಕೋಬೋದು ಈ ಗ್ರಿಡ್ನ. ಸೊ ನನಗೆ ತೆಗಿತಾ ಇದ್ದೀನಿ ಅದನ್ನು. ನೆಕ್ಸ್ಟು ಫುಲ್ ಸ್ಕ್ರೀನ್ ಮೋಡಲ್ ನೋಡಬೇಕು ಅಂದರೆ ಫುಲ್ ಸ್ಕ್ರೀನ್ ಮೋಡಲೇ ಇತ್ತು ಅದು ಆ್ಯಕ್ಚುಲಿ. ಸೊ ನಾನು ಅದನ್ನು ಈ ಥರ ತೆಗಿಬೋದು. ಸೊ ಅದು ಈ ಫುಲ್ ಸ್ಕ್ರೀನ್ ಮೋಡಲೇ ಇರಲಿ. ಈಗ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಇದು ಬೇಸಿಕ್ಸ್ ನಾನು ಹೇಳ್ಕೊಡ್ತಾ ಇರೋದು ಸ್ಟೆಲ್ಲೇರಿಯಮ್ಮು. ಸೊ ಹಾಗಾಗಿ ಎಲ್ಲ ಆಪ್ಷನ್ಸು ನಮಗೇನು ಇಂಪಾರ್ಟೆಂಟ್ ಅಂತ ಅನಿಸಲ್ಲ, ಯಾಕಂದರೆ ನಾವು ಬೇಸಿಕ್ಸ್ ಮಾತ್ರ ಅರ್ಥ ಮಾಡ್ಕೊತಿರೋದ್ರಿಂದ ನಮಗೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ನಾವು ಅಷ್ಟನ್ನು ತಿಳ್ಕೊತಾ ಹೋಗೋಣ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಈ ಕಡೆ ಇದೆ ನೋಡಿ. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದೆ ನಿಮಗೆ, ನಾವು ಸೆಟ್ ಮಾಡ್ಕೋಬೋದು, ಈಗ ಮುಂದೆ ಮುಂದೆ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಪ್ಲೇ ಅಂತ ನಿಮಗೆ ಕಾಣಿಸ್ತಾ ಇದೆ, ನಾನು ಅದನ್ನು ಪ್ಲೇ ಮಾಡ್ತೀನಿ ನೋಡಿ. ಇವಾಗ ಇಲ್ಲಿ ಅಲ್ಲಿ ಸನ್ ಹತ್ರ ಹೋಗ್ತೀನಿ ನಾನು ಇವಾಗ. ಸೊ ಇಲ್ಲಿ ಸನ್ ಇದಾನಲ್ವಾ, ಝೂಮ್ ಮಾಡ್ಕೋತೀನಿ. ಝೂಮ್ ಮಾಡಿಕೊಂಡು ಈಗ ನಾನು ಇಲ್ಲಿ ಪ್ಲೇ ಮಾಡ್ತೀನಿ. ಓಕೆ, ಸೊ ಈಗ ಏನಾಗುತ್ತೆ, ಅದೇ ಈಗ ಸನ್ ಎಷ್ಟು ಮೂವ್ ಆಗ್ತಿರೋದು ನಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ, ಯಾಕಂದರೆ ತುಂಬ ನಿಧಾನಕ್ಕೆ ಗೊತ್ತಾಗುತ್ತೆ. ಸೊ ಫಾರ್ವರ್ಡ್ ಮಾಡ್ಕೋಬೋದು ಅದನ್ನು. ಸೊ ನಾನು ಕ್ಲಿಕ್ ಮಾಡಿದೆ ಇವಾಗ ಫಾರ್ವರ್ಡ್ ಬಟನ್ನು ನೋಡಿ, ಮೂವ್ ಆಗ್ತದೆ ಕಾಣಿಸ್ತದಲ್ಲ ನೋಡಿ ಹೆಂಗೆ ಮೂವ್ ಆಗ್ತದೆ. ಇನ್ನೂ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಇನ್ನೂ ಬೇಗ ಫಾಸ್ಟಾಗಿ ನೋಡಬೇಕು ಅಂದರೆ ನಾನೇನು ಆಪ್ರೇಟ್ ಮಾಡ್ತಾ ಇಲ್ಲ ನೋಡಿ, ಹಂಗೆ ಮೂವ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಈ ಥರ ನೀವು ನೆಕ್ಸ್ಟ್ ಡೇಗೆ ಹೋಗ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಸೆಕೆಂಡ್ಸ್ ಹೆಂಗೆ ಮುಂದಕ್ಕೆ ಹೋಗ್ತಾ ಇದೆ, ಮಿನಿಟ್ಸು ಹೆಂಗೆ ಮುಂದಕ್ಕೆ ಹೋಗ್ತಾ ಇದೆ. ಇನ್ನೂ ಫಾಸ್ಟಾಗಿ ಬೇಕು ಅಂದರೆ ಇನ್ನೂ ಫಾಸ್ಟಾಗಿ ನೋಡಿ, ನೆಕ್ಸ್ಟ್ ಡೇ ನೆಕ್ಸ್ಟ್ ಹಗ್ಲ ರಾತ್ರಿ ಕಳೆದು ಹಗಲಿಗೆ ಬರ್ತಾ ಇದೆ ಅದು. ಸೊ ಆ ಥರ ನೀವು ಹಿಂಗೆ ಫಾಸ್ಟ್ ಫಾರ್ವರ್ಡ್ ಮಾಡ್ಕೋಬಹುದು, ಇನ್ನೂ ಫಾಸ್ಟ್ ಮಾಡ್ಬೋದು. ನೆಕ್ಸ್ಟು ಡೇ ಆಗುತ್ತೆ ಅದು ನೋಡಿ, ತಿರ್ಗಾ ನೈಟ್ ಆಯಿತು, ತಿರ್ಗಾ ಡೇ ಆಯಿತು. ಸೊ ಆ ಥರ ನೀವು ಸ್ಟಾಪ್ ಮಾಡಿ ಇವಾಗ. ಸೊ ಈ ಥರ ಬ್ಯಾಕ್ವರ್ಡು ಬರ್ಬೋದು ನೀವು ನೋಡಿ, ಹಿಂಗೆ ಬ್ಯಾಕ್ವರ್ಡು ಸಹ ಬರ್ಬೋದು. ಓಕೆನಾ, ಸೊ ಇದು ಏನಂದರೆ ಪರ್ಟಿಕ್ಯುಲರ್ ಒಂದು ಸ್ವಲ್ಪ ಒಂದು 3 hours 4 hours ಮುಂದೆ ಹಿಂಗೆ ನೋಡ್ಕೊಂಡು ನಿಧಾನಕ್ಕೆ ನೋಡ್ಕೊತಾ ಹೋಗಬೇಕು ಅಂದರೆ ಇದನ್ನು ಯೂಸ್ ಮಾಡಿ. ಇಲ್ಲ ಅಂತಂದರೆ ಇಲ್ಲೊಂದು ಆಪ್ಷನ್ ಇದೆ,
ಸೆಟ್ ಡೇಟ್ ಆ್ಯಂಡ್ ಟೈಮ್ ಅಂತ. ಸೊ ಅಲ್ಲಿಗೆ ಬಂದು ಇಲ್ಲಿ ನೋಡಿ ಇವತ್ತು ಯಾವ ಡೇಟಲ್ಲಿದೆ ಅದು ಫಿಕ್ಸ್ ಆಗಿದೆ ಅದು. ಸೊ ಈಗ ನಾನು ಅದನ್ನು ಡೇಟ್ನ ಮುಂದಕ್ಕೆ ಹೋಗ್ತೀನಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು ನಿಮಿಷ ಕ್ಲೋಸ್ ಮಾಡಿ ಸಣ್ಣ ಹತ್ರ ಹೋಗ್ತೀನಿ, ಬಿಕಾಸ್ ನೀಟಾಗಿ ನಮಗೆ ಒಂದು ಫಿಕ್ಸ್ ಪಾಯಿಂಟ್ ಅಂತ ಸಿಗುತ್ತೆ. ಇಲ್ಲಾಂತಂದರೆ ಬರೀ ನಕ್ಷತ್ರಗಳು ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಹಾಗಾಗಿ ಸೊ ಇನ್ನು ಸ್ವಲ್ಪ ಝೂಮ್ ಔಟ್ ಮಾಡಿಕೊಂಡೆ, ಈಗ ಝೂಮ್ ಇನ್ ಮಾಡ್ತಾ ಇದ್ದೀನಿ. ಸನ್ ಕಾಣಿಸ್ತಾ ಇದ್ದಾನೆ ಪಕ್ಕದಲ್ಲಿ ಎರಡು. ಆವಾಗಲೇ ನೋಡಿ ಜುಪಿಟರ್ ಇಲ್ಲಿತ್ತು, ಈಗಾಗಲೇ ಇಲ್ಲಿಗೆ ಬಂದಿದೆ, ಹೌದಲ್ವಾ? ಸೊ ಹೆಂಗಂದ್ರೆ ನಾನು ಮುಂದಕ್ಕೆ ಹೋಗಿದ್ದೀನಿ ಹಾಗಾಗಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಈಗ ಡೇಟ್ ಆ್ಯಂಡ್ ಟೈಮ್ ಸೆಟ್ ಮಾಡ್ತೀನಿ. ಈಗ ನೋಡ್ಕೊಳ್ಳಿ ಜುಪಿಟರ್ ಎಲ್ಲಿದೆ, ಸ್ಯಾಟರ್ನ್ ಎಲ್ಲಿದೆ, ಮುಂದಕ್ಕೆ ಹೋದಾಗ ಅದು ಹೆಂಗೆ ಕಾಣಿಸುತ್ತೆ ಅಂತ ಇದನ್ನು ಸ್ವಲ್ಪ ಈ ಕಡೆ ತೊಗೊಂಬಂದು ಈಗ ನೋಡಿ ನಾನೀಗ ಡೇಟ್ ಆ್ಯಂಡ್ ಡೇಟ್ನ ಚೇಂಜ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಜುಪಿಟರ್ ಹೆಂಗೆ ಮೂವ್ ಆಗ್ತದೆ, ಸ್ಯಾಟರ್ನ್ ಎಲ್ಲೋಯ್ತು. ಸೊ ಸೂರ್ಯನ ಸುತ್ತ ಸುತ್ತುತ್ತೆ ಅಂತ ಹೇಳಿದ್ವಲ್ಲ ಪ್ಲಾನೆಟ್ಸು, ನೋಡಿ ಹೆಂಗೆ ಅದು ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಹೆಂಗೆ ದೂರಕ್ಕೆ ಹೋಗ್ತಾ ಇದೆ. ಇಲ್ಲಿ ನೋಡಿ ಈಗ ಮರ್ಕ್ಯೂರಿ ಕಾಣಿಸ್ತಾ ಇದೆ, ನಮ್ಗೆ ಅವಾಗಲೇ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗೆ ಸೊ ನಾನು ನಿಮ್ಗೆ ಹೇಳಿದ್ದೆ ಹೆಂಗೆ ಅದು ಒಂದೊಂದು ದಿವಸ ಒಂದೊಂದು ತಿಂಗಳಲ್ಲಿ ಒಂದೊಂದು ಗ್ರಹ ಕಾಣಿಸುತ್ತೆ, ಒಂದೊಂದು ತಿಂಗಳಲ್ಲಿ ಒಂದೊಂದು ಗ್ರಹ ಕಾಣಿಸಲ್ಲ ಅನ್ನೋದಕ್ಕೆ ಸೂರ್ಯನ ಸುತ್ತ ನಾನು ಒಂದು ತೋರಿಸಿದ್ದೆ ಅಲ್ವಾ ನಮ್ಮ ವಿಡಿಯೋದಲ್ಲಿ. ಸೊ ಸೂರ್ಯನ ಸುತ್ತ ಸುತ್ತಬೇಕಾದ್ರೆ ಅರ್ತ್ ಜೊತೆಗೆ ಆ ಸುತ್ತೋ ಟೈಮಲ್ಲಿ ಯಾವುದಾದ್ರೂ ಗ್ರಹಗಳು ಸಿಕ್ಕಿದಾಗ ಅದ್ರ ಜೊತೆನೇ ಆವಾಗ ನಮಗೆ ಕಾಣಿಸುತ್ತೆ, ಇಲ್ಲ ದೂರದಲ್ಲಿದ್ದಾಗ ನಮಗೆ ಅದು ಕಾಣಿಸಲ್ಲ. ಸೊ ಇದು ನಾವು ಅರ್ತಿಂದ ಅಲ್ವಾ ನೋಡ್ತಾ ಇರೋದು, ಹಾಗಾಗಿ ನಾವು ಅರ್ತ್ ನಮ್ಮ ಭೂಮಿ ಹತ್ರದಲ್ಲಿ ಸುತ್ತಬೇಕಾದ್ರೆ ಯಾವ ಗ್ರಹಗಳು ಬರುತ್ತೆ ಅದು ಕಾಣಿಸುತ್ತೆ. ಸೊ ಈಗ ನೋಡಿ ನೆಕ್ಸ್ಟ್ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ದಾಗ ನೋಡಿ ಹೆಂಗೆ ಚೇಂಜ್ ಆಗ್ತಾ ಇದೆ ಗ್ರಹಗಳು ಅನ್ನೋಕ್ಕೆ. ಸೊ ಮರ್ಕ್ಯೂರಿ ನೋಡಿ ಆಗ ಇಲ್ಲಿದ್ದು ಆಗಲೇ ಇಲ್ಲಿ ಬಂದಿದೆ. ಸೊ ಹಾಗೆ ಸುತ್ತುತ್ತಾ ಇದೆ, ಈವನ್ ಸೂರ್ಯನ ಸುತ್ತ ಹೆಂಗೆ ಗ್ರಹಗಳು ಸುತ್ತುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ಇದನ್ನು ನೀವು ಈ ಥರ ಚೇಂಜ್ ಮಾಡ್ಕೊಂಡು ನೋಡಬಹುದು, ಡೇಟ್ನ ಫಿಕ್ಸ್ ಮಾಡ್ಕೋಬಹುದು. ಇಲ್ಲ ನೀವು ಬರೀ ಸ್ವಲ್ಪ ಮೂವ್ ಮಾಡ್ತೀನಿ ಸ್ವಲ್ಪ ಗಂಟೆಗಳ ಕಾಲ ಅಂದಾಗ ಈ ಥರ ಪ್ಲೇ ಫಾರ್ವರ್ಡ್ ಆ ಥರ ಮಾಡ್ಕೊಂಡು ಸಹ ನೀವು ನೋಡಬಹುದು. ಸೊ ಈಗ ನಿಮಗೊಂದು ಐಡಿಯಾ ಬರ್ತಾ ಇದಲ್ವಾ ಹೆಂಗೆ ಈ ಟೂಲ್ನ ಬಳಸೋದು ಅಂತ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಅಂದರೆ ಸರ್ಚ್ ಆಪ್ಷನ್ ಇದು. ಸೊ ಇವಾಗ ನಿಮ್ಗೆ ಯಾವ್ದಾದ್ರು ಪ್ಲಾನೆಟ್ಸ್ ಕಾಣಿಸ್ತಾ ಇಲ್ಲ, ನೀವು ಅದನ್ನು ಹುಡುಕಬೇಕು ಅಂದಾಗ ನೋಡಿ ಇವಾಗ ಜುಪಿಟರ್ ಅಂತ ನಾನೇನೋ ಟೈಪ್ ಮಾಡ್ತೀನಿ ಇಲ್ಲಿ. ಸೊ ಅದನ್ನು ಎಂಟರ್ ಅಂತ ಕೊಡ್ತೀನಿ. ನೋಡಿ ಕರೆಕ್ಟಾಗಿ ಹೋಗಿ ಅದು ಜುಪಿಟರ್ಗೆ ಅದು ಮಾರ್ಕ್ ಆಗಿದೆ, ಹೌದಲ್ವಾ? ಸೊ ಈಗ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ. ಅದು ಟೈಪ್ ಏನು, ಅದೊಂದು ಗ್ರಹ, ಡಿಸ್ಟೆನ್ಸ್ ಸೂರ್ಯನಿಂದ ಎಷ್ಟು ದೂರದಲ್ಲಿ ಕಿಲೋಮೀಟರ್ ದೂರದಲ್ಲಿ ಇದೆ, ಅದೇ ಥರ ಡಿಸ್ಟೆನ್ಸ್ ಫ್ರಮ್ ಅರ್ತ್, ಅರ್ತ್ ಭೂಮಿಯಿಂದ ಎಷ್ಟು ದೂರದಲ್ಲಿದೆ, ಅದ್ರದ್ದು ವೆಲಾಸಿಟಿ, ಡಯಾಮೀಟರ್, ಅದರದ್ದು ಫುಲ್ ಡೀಟೇಲ್ಸ್ ನಿಮಗೆ ಕಾಣಿಸ್ತಾ ಇದೆ. ಆ ಗ್ರಹದ ಬಗ್ಗೆ ಕಂಪ್ಲೀಟಾಗಿ ಎಂಟೈರ್ ಡೀಟೇಲ್ಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ. ಸೊ ಈ ಥರ ಎಕ್ಸ್ಟ್ರಾ ಮಾಹಿತಿ ಇನ್ನೂ ಡೀಪಾಗಿ ಮಾಹಿತಿ ಬೇಕಂದಾಗ ನೀವು ಇದನ್ನು ನೋಡ್ಬೋದು. ಬರೀ ಅದೊಂದೇ ಅಂತಲ್ಲ, ನೀವು ಜಸ್ಟ್ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಇವಾಗ ವೀನಸ್ ಇದೆ ಅಲ್ವಾ, ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ, ಶುಕ್ರ ಗ್ರಹ ಅಲ್ವಾ. ಸೊ ಅದಕ್ಕೆ ಕ್ಲಿಕ್ ಮಾಡಿದಾಗ ನೋಡಿ ಅದ್ರ ಬಗ್ಗೆ ಡೀಟೇಲ್ಸ್ ಕಾಣಿಸ್ತಾ ಇದೆ. ಅದೇ ಥರ ಸ್ಯಾಟರ್ನ್ ಶನಿ ಗ್ರಹ ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ, ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಬರೀ ಗ್ರಹ ಅಂತಲ್ಲ ನಕ್ಷತ್ರಗಳು ಅಷ್ಟೇ. ನೋಡಿ ಇಲ್ಲಿ ಯಾವುದೋ ನಕ್ಷತ್ರ ಇದೆ, ನಕ್ಷತ್ರ ಕ್ಲಿಕ್ ಮಾಡಿದ್ರೆ ನೋಡಿ ಅದು ಡಬಲ್ ಸ್ಟಾರ್ ಅಂತ ತೋರಿಸ್ತಾ ಇದೆ, ಅದು ಹೆಸರೇನು ಅಂತ ತೋರಿಸ್ತಾ ಇದೆ. ಸೊ ಆ ಥರ ಈಗ ಇಲ್ಲೊಂದು ಸ್ಟಾರ್ ಕಾಣಿಸ್ತಾ ಇದೆ, ಅದೇನು ಹೆಸರು ಅಂತೆಲ್ಲ ನಿಮಗೆ, ಆಲ್ಬಾಲಿ ಅಂತ ಒಂದು ಸ್ಟಾರ್ ಇದು. ಸೊ ಆ ಥರ ನಿಮಗೆ ಸ್ಟಾರ್ ಬಗ್ಗೆನೂ ತೋರಿಸುತ್ತೆ ಅದು, ಓಕೆನಾ? ಇದು ಯಾವುದೋ ಕ್ಲಸ್ಟರ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ನಿಮಗೆ ಅದು ಟೈಪ್ ಏನು, ಸ್ಟಾರ್ ಕ್ಲಸ್ಟರ್ ಇದೆ ಅದು. ಸೊ ಈ ಥರ ನಿಮಗೆ ಸಾಕಷ್ಟು ಮಾಹಿತಿ. ಮೂನ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಮೂನ್ ಇದೆ ಅಲ್ವಾ ಸೂರ್ಯನ್. ಸೊ ಇಲ್ಲಿ ಮೂನ್ ಏನದು, ಸೂರ್ಯನ ಸ್ಯಾಟಲೈಟ್ ಅಂತ ತೋರಿಸ್ತಾ ಇದೆ. ಸೊ ಈ ಥರ ನಿಮಗೆ ಡಿಸ್ಟೆನ್ಸ್ ಎಷ್ಟಿದೆ, ಡಯಾಮೀಟರ್ ಎಷ್ಟಿದೆ ಅಂತೆಲ್ಲ ಕಾಣಿಸುತ್ತೆ. ಸೊ ಇದನ್ನು ನೀವು ಒಂದು ಕಡೆ ಬುಕ್ಕಲ್ಲಿ ನೋಟ್ ಮಾಡ್ಕೊಂಡು ಕೂಡ ಇಟ್ಕೋಬೋದು, ಯಾಕಂದರೆ ತುಂಬ ಉಪಯುಕ್ತಕರ ಮಾಹಿತಿ ಅಲ್ವಾ ಇದೆಲ್ಲ. ಸೊ ಮಕ್ಕಳು ನೋಡಿ, ನಾನು ಜಸ್ಟ್ ನಿಮಗೆ ಹೆಂಗೆ ಬಳಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಗೆ ಹೆಂಗೆ ಬೇಕಾದರೂ ನೀವು ಅದನ್ನು, ನಾನು ಆವಾಗಲೇ ಹೇಳ್ದಂಗೆ ಬೇಸಿಕ್ಸ್ ಆಗಿರೋದ್ರಿಂದ ಬೇಸಿಕ್ಸಾಗಿ ನಮಗೆ ಏನೇನೆಲ್ಲ ಆಪ್ಷನ್ಸ್ ಉಪಯೋಗಿಸಬೇಕು ಅದನ್ನು ತೋರಿಸ್ತೀನಿ. ಇನ್ನೂ ಸಾಕಷ್ಟು ಆಪ್ಷನ್ಸ್ ಎಲ್ಲ ಇದೆ, ಇದೆಲ್ಲ ತೀರಾ ಡೆಪ್ತ್ ಆಗಿದೆ ಆಪ್ಷನ್ಸು, ಹಾಗಾಗಿ ನಾವು ಅದ್ರ ಬಗ್ಗೆ ಅಷ್ಟು ಡೀಪಾಗಿ ಹೋಗೋದು ಬೇಡ. ಇಲ್ಲಿ ನಮ್ಗೆ ಏನು ಬೇಕೋ ಆ ಮಾಹಿತಿನ ನಾನು ನಿಮ್ಗೆ ಹೇಳಿದ್ದೀನಿ. ನೀವು ಅದನ್ನು ನೈಟ್ ಮೋಡ್ ಅಂತ ಹೇಳಿದೆ ನೋಡಿ, ನೈಟ್ ಮೋಡಲ್ಲಿ ಹೆಂಗೆ ಕಾಣಿಸುತ್ತೆ ಇದು ಫುಲ್ಲು. ಇಲ್ಲಿ ಸೆಂಟರ್ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅಂತಿದ್ರೋ ಅದಕ್ಕೆ ಹೋಗಿ, ಮೂನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಮಾತ್ರ ಫೋಕಸ್ ಮಾಡ್ತಾ ಇದೆ ಇದು. ಸೊ ಹಾಗೆ ಸೊ ನೋಡಿ, ಓಕೆನಾ? ಸೊ ಈ ಥರ ನೀವು ಈ ಥರ ಯೂಸ್ ಮಾಡ್ಕೋಬೋದು. ಸೊ ಲೇಬಲ್ಸ್ ಇದೆಲ್ಲ ಕ್ಲಿಕ್ ಆಗಿರಲಿ, ಅಕಸ್ಮಾತ್ ಕ್ಲಿಕ್ ಆಗಿಲ್ಲ ಅಂದಿದ್ರೆ ನಾನು ಯಾವ್ಯಾವ ಕ್ಲಿಕ್ ಇರಲಿ ಅಂತ ಹೇಳಿದೆ ಅದನ್ನು ಆನ್ ಮಾಡ್ಕೊಳ್ಳಿ ಅನ್ನೋ ಥರ, ಅದು ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಆಲ್ಮೋಸ್ಟ್ ಇದೆಲ್ಲ ಹೇಳಿದ್ದೀನಿ, ಜೊತೆಗೆ ಇಲ್ಲಿ ಸರ್ಚ್ ಆಪ್ಷನ್ ಇಂಪಾರ್ಟೆಂಟ್ ಅದನ್ನು ಹೇಳಿದ್ದೀನಿ. ಅದು ಬಿಟ್ಟರೆ ತೀರಾ ಲೊಕೇಶನ್ ಸೆಟ್ ಮಾಡ್ಕೊಳ್ಳೋದು ಅದು ತುಂಬ ಇಂಪಾರ್ಟೆಂಟು. ಸೊ ಅದನ್ನೆಲ್ಲ ನೀವು ಬೇರೆ ಬೇರೆ ಲೊಕೇಶನ್ಸಲ್ಲೂ ನೋಡಿ, ನಾನು ಜಸ್ಟ್ ಒಂದು ಹೇಳಿದ್ದೀನಿ ಎಕ್ಸಾಂಪಲ್ ಅಂತ. ಯಾವುದಾದ್ರೂ ನೀವು ಅದನ್ನು ಯಾವ ಲೊಕೇಶನ್ಸಲ್ಲಾದರೂ ಬೇಕಾದ್ರೆ ಸೆಟ್ ಮಾಡ್ಕೊಂಡು ನೋಡ್ಬೋದು, ಹೆಂಗೆ ಮೂವ್ ಆಗ್ತಿದೆ ಅನ್ನೋದಕ್ಕೆ ಒಂದು ಐಡಿಯಾ ಬಂತು, ಇನ್ಫಾರ್ಮೇಷನ್ ಹೆಂಗೆ ತೊಗೊಳೋದಕ್ಕೆ ಒಂದೊಂದೇ ಸ್ಟಾರ್ದು ಅನ್ನೋದಕ್ಕೆ ನಿಮ್ಗೆ ಒಂದು ಐಡಿಯಾ ಬಂತು. ಸೊ ಈ ಥರ ನೀವು ಬಳಸ್ಕೋಬಹುದು ಇದನ್ನೆಲ್ಲ. ತುಂಬ ಸ್ಟಾರ್ಸ್ ಕಾಣಿಸ್ತಾ ಇದೆ ಇಲ್ಲಿ, ಓಕೆನಾ?
ಸೊ ಝೂಮ್ ಔಟ್ ಮಾಡ್ಕೊಂಡು ನೋಡಿ, ಮೂನ್ ಬಗ್ಗೆ ನೋಡಿದ್ವಿ, ಸನ್ ಬಗ್ಗೆ ನೋಡಿದ್ವಿ. ಸೊ ಈ ಥರ ಇಲ್ಲಿ ಇಷ್ಟೊಂದು ಪ್ಲಾನೆಟ್ಸ್ ಒಟ್ಟಿಗೆ ಅಂತೂ ಕಾಣಿಸ್ತಾ ಇದೆ ನೋಡಿ, ಒಂದು 4-5 ಪ್ಲಾನೆಟ್ಸ್ ಒಟ್ಟಿಗೆ ಕಾಣಿಸ್ತು ನಮಗೆ. ಸೊ ನೀವು ಸರ್ಚ್ ಕೂಡ ಮಾಡ್ಕೊಬೋದು, ಒಂದೊಂದೇ ಪ್ಲಾನೆಟ್ಸ್ ಆಗಿರ್ಬೋದು, ನಿಮ್ಮ ಸ್ಟಾರ್ಸ್ ಗೊತ್ತಿದ್ರೆ ಸ್ಟಾರ್ಸ್ನ ಸರ್ಚ್ ಮಾಡ್ಕೋಬೋದು ನೀವು. ಸೊ ಈ ಥರ ಸ್ಟಾರ್ಟ್ ಮಾಡಿ ಉಪಯೋಗಿಸೋದಕ್ಕೆ, ಒಂದು 2 ಸತಿ 1-3 ಸತಿ ನೀವು ಹೆಂಗೆ ಮೂವ್ ಮಾಡ್ಕೊಳ್ಳೋದು, ಝೂಮ್ ಮಾಡ್ಕೊಳ್ಳೋದು, ಅದೆಲ್ಲ ಕಲ್ತ್ಕೊಳ್ಳಿ ಮಕ್ಕಳೇ. ಬಿಕಾಸ್ ಒಂದೇ ಸತಿ ಗೊತ್ತಾಗಲ್ಲ, ಒಂದು 2-3 ಸತಿ ಮಾಡಿ ಖಂಡಿತ ಗೊತ್ತಾಗುತ್ತೆ. ಅಸ್ಟ್ರಾನಮಿ, ಖಗೋಳ ವಿಜ್ಞಾನದಲ್ಲಿ ಆಸಕ್ತಿ ಇರೋರು, ನಿಮ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನಿಮ್ಮ ಟೀಚರ್ಸ್ ಜೊತೆ ಕೇಳಿ ಯಾವ ಥರ ಬೇಕು, ಯಾವ ಥರ ಇಲ್ಲಿ ನಾವು ಸ್ಟೆಲೇರಿಯಂ ಟೂಲಲ್ಲಿ ನೋಡಬಹುದು ಅನ್ನೋದಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್, ಕ್ಲಾರಿಟಿ ಬೇಕು, ಇನ್ನೂ ಯಾವುದರ ಬಗ್ಗೆ ಮಾಹಿತಿ ಬೇಕು ಅಂದರೆ, ಜಸ್ಟ್ ನಾನು ಬೇಸಿಕ್ಸ್ ಮಾತ್ರ ಹೇಳಿರೋದು, ತೀರಾ ಬೇರೆ ಆಪ್ಷನ್ಸ್ಗೆಲ್ಲ ನಾನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇಷ್ಟರಲ್ಲೇ ನಿಮಗೆ ಏನು ಅರ್ಥ ಮಾಡ್ಕೊಳೋಕ್ಕಾಗುತ್ತೆ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ಥರ ಲೊಕೇಶನ್ ಸೆಟ್ ಮಾಡ್ಕೊಂಡು ನೋಡಿ, ಆಮೇಲೆ ಇದನ್ನು ಒಂದು ಕಡೆ ನೀವು ಸನ್ ಇವತ್ತು ನೈಟಲ್ಲಿ ಹೆಂಗೆ ಕಾಣಿಸ್ತದೆ ಅಂತ ನೋಡಿಕೊಂಡು ಇಲ್ಲಿ ಸೆಟ್ ಮಾಡ್ಕೊಂಡು ನೈಟಲ್ಲಿ ಹೆಂಗೆ ಅಂತ ನೈಟ್ ಮೋಡಿಗೆ ಸೆಟ್ ಮಾಡ್ಕೊಂಡು ಟೈಮ್ ಸೆಟ್ ಮಾಡ್ಕೊಂಬಿಡಿ, ಅದನ್ನೇ ನೋಡಿ ಹೋಗಿ. ಬಿಕಾಸ್ ಕೆಲವೊಂದು ಗ್ರಹಗಳು ಟೆಲಿಸ್ಕೋಪಲ್ಲಿ ಕಾಣಿಸುತ್ತೆ, ಬರೀ ಕಣ್ಣಲ್ಲಿ ಕಾಣಿಸಲ್ಲ, ಬಟ್ ನೋಡಿ ಇಷ್ಟು ದೂರದಲ್ಲಿ ಕಾಣಿಸ್ತಾನೆ ಅಂತಂದರೆ ಹೆಂಗೆ ಕಾಣಿಸ್ತಾನೆ, ಯಾವ ಡೈರೆಕ್ಷನ್ ಕಾಣಿಸ್ತಾನೆ ಅಂತ ಬೇಕಾದ್ರೆ ನೀವು ಪೇಜಲ್ಲಿ ಒಂದು ಕಡೆ ನೋಟ್ ಮಾಡ್ಕೊಂಡು ಹೋಗಿ, ಟೂಲ್ ನೋಡಿಕೊಂಡು ನೀವು ಮನೇಲಿ ಬೇಕಾದ್ರೆ ಹೋಗ್ಬಿಟ್ಟು ನೋಡಿ ಖಂಡಿತ ಕಾಣಿಸುತ್ತೆ. ಯಾಕಂದರೆ ಅಲ್ಲೇ ಇರುತ್ತೆ, ಇನ್ನೆಲ್ಲೂ ಹೋಗಲ್ಲ ಅದು. ಸೊ ಜೊತೆಗೆ ನಿಮ್ಮ ಅಪ್ಪ ಅಮ್ಮಗೆ ಅಥವಾ ನಿಮ್ಗೆ ಯಾರಿಗೆ ತೋರಿಸ್ಬೇಕು, ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ನೋಡಿ ನಾನು ಹೊಸದು ಕಲ್ತ್ಕೊಂಡಿದ್ದೀನಿ ಅಂತ ತೋರಿಸಿ, ಅವ್ರಿಗೂ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡಿ ನಿಮ್ಮಿಂದ. ಸೊ ಯಾಕಂದರೆ ಮಾಹಿತಿ ತಿಳ್ಕೊಳೋದು ಯಾವತ್ತೂ ಒಳ್ಳೆಯದೇ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಗೊತ್ತಿರೋದನ್ನು ಬೇರೆಯವ್ರಿಗೆ ಹೇಳೋದು ಇದು ಇನ್ನೂ ಒಳ್ಳೆಯದದು. ಸೊ ಹಾಗಾಗಿ ನೀವು ಮಾಹಿತಿ ತೊಗೊಳ್ಳಿ, ಬೇರೆಯವ್ರಿಗೂ ಮಾಹಿತಿ ಹಂಚಿ. ಸೊ ಖಗೋಳ ವಿಜ್ಞಾನದಲ್ಲಿ ಆಸಕ್ತಿ ಇರೋರಂತೂ ಈ ಒಂದು ಟೂಲ್ ನಿಮಗೆ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗೂ ಇದೆ. ನೀವೇ ಇದರಲ್ಲಿ ಒಂದ್ಸತಿ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ಗೆ ಇದನ್ನು ಕ್ಲೋಸ್ ಮಾಡಬೇಕು ಅಂತಲೇ ಮನ್ಸು ಬರಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಈ ಟೂಲ್. ಸೊ ನಾನು ಬೇಸಿಕ್ಸ್ ಎಲ್ಲ ಹೇಳಿದ್ದೀನಿ ನೋಡಿ, ಇನ್ನೂ ಜೊತೆಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡಿ, ಇನ್ನೂ ಬೇರೆ ಬೇರೆ ಲೊಕೇಶನ್ ಸೆಟ್ ಮಾಡಿಕೊಂಡು, ಬೇರೆ ಏನೇನೆಲ್ಲ ಗ್ರಹಗಳು ಕಾಣಿಸುತ್ತೆ ಅದ್ರ ಬಗ್ಗೆ ಎಲ್ಲ ಏನು ಇನ್ಫಾರ್ಮೇಷನ್ ತೊಗೊಂಡು ಬುಕ್ಕಲ್ಲಿ ಕೂಡ ನೋಟ್ ಮಾಡ್ಕೊಳ್ಳಿ, ಉಪಯೋಗಕ್ಕಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.